हाय फ्रेंड्स, mastmagha.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ಕೊರೋನಾ ವೈರಾಣುವನ್ನ ಚೀನಾ ಹುಟ್ಟು ಹಾಕ್ತಾ ಅಥವಾ ಅದು ಸ್ವಾಭಾವಿಕವಾಗಿದ್ರೆ ನೇಚರ್ ನಿಂದಾನೇ ಬಂದಿದ್ದ ಅನ್ನೋ ಬಗ್ಗೆ ಪರ ವಿರೋಧ ಚರ್ಚೆ ನಡೀತಾನೆ ಬರ್ತಾ ಇದೆ. 2 ವರ್ಷ ಆಗ್ತಾ ಬಂದರೂ ಕೂಡ ಇನ್ನೂ ಯಾವುದೇ ಕನ್ಕ್ಲೂಷನ್ಗೆ ಬರೋಕೆ ಸಾಧ್ಯ ಆಗಿಲ್ಲ. ಇದೇ ಥರ ಕನ್ಕ್ಲೂಷನ್ಗೆ ಬರೋಕ್ಕಾಗದ ಒಂದು ಆರೋಗ್ಯ ಸಮಸ್ಯೆ ಬಗ್ಗೆ ಅಮೆರಿಕ ಹಲವು ವರ್ಷಗಳಿಂದ ತಲೆ ಕೆರ್ಕೊಂಡು ಕೂತಿದೆ. ಅಮೆರಿಕ ಎಷ್ಟೇ ಮುಂದುವರಿದ ದೇಶ ಆಗಿದ್ರೂ ಕೂಡ ಆ ನಿಗೂಢ ಅನಾರೋಗ್ಯವನ್ನು ಡಿಕೋಡ್ ಮಾಡೋಕೆ ಅಮೆರಿಕಗೆ ಈವರೆಗೂ ಸಾಧ್ಯ ಆಗಿಲ್ಲ. ಎಷ್ಟೇ ಬಲಿಷ್ಠ ಗುಪ್ತಚರ ಸಂಸ್ಥೆ ಹೊಂದಿದ್ರೂ ಕೂಡ ಅದೇ ಗುಪ್ತಚರ ಅಧಿಕಾರಿಗಳು, ರಾಜತಾಂತ್ರಿಕರು ಮತ್ತು ಅವರ ಕುಟುಂಬಸ್ಥರನ್ನು ಕಾಡ್ತಿರೋ ಈ ಆರೋಗ್ಯ ಸಮಸ್ಯೆ ಮತ್ತು ಅದರ ಹಿಂದಿನ ರಹಸ್ಯವನ್ನು ಭೇದಿಸೋಕೆ ಬಲಿಷ್ಠ ಅಮೆರಿಕಗೆ ಇನ್ನೂ ಸಾಧ್ಯ ಆಗಿಲ್ಲ. ಅದೇ ಹವಾನಾ ಸಿಂಡ್ರೋಮ್ ಕೇಳೋಕೆ ಒಂಥರ ವಿಚಿತ್ರ ಅನಿಸಿದ್ರೂ ಕೂಡ ಅಮೆರಿಕದ ಅಧಿಕಾರಿಗಳನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ ಈ ಹವಾನಾ ಸಿಂಡ್ರೋಮ್. ಆದರೆ ಇಷ್ಟು ದಿನ ಬೇರೆ ಬೇರೆ ದೇಶಗಳಲ್ಲಿರೋ ಅಮೆರಿಕದ ಅಧಿಕಾರಿಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದ ಈ ಹವಾನಾ ಸಿಂಡ್ರೋಮ್ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಬಂದಿದ್ದ CIA ಅಧಿಕಾರಿಯೊಬ್ಬರಲ್ಲೂ ಒಕ್ಕರಿಸ್ಕೊಂಡಿದೆ. ಹಾಗಿದ್ರೆ ಏನಿದು ನಿಗೂಢ ಹವಾನಾ ಸಿಂಡ್ರೋಮ್? ಹವಾನಾ ಸಿಂಡ್ರೋಮ್ ಬಂದವರಿಗೆ ಏನೆಲ್ಲ ಆರೋಗ್ಯದ ಸಮಸ್ಯೆ ಆಗುತ್ತೆ? ಅಮೆರಿಕದ ಗುಪ್ತಚರ ಮತ್ತು ರಾಜತಾಂತ್ರಿಕ ಅಧಿಕಾರಿಗಳಲ್ಲೇ ಯಾಕೆ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ? ಎಲ್ಲ ವಿಚಾರಗಳನ್ನು ಈ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ. ಫ್ರೆಂಡ್ಸ್, ಈ ತಿಂಗಳು ಅಂದರೆ ಸೆಪ್ಟೆಂಬರ್ ಆರಂಭದಲ್ಲಿ ದಿಲ್ಲಿಗೆ ಬಂದಿದ್ದ CIA ಅಧಿಕಾರಿಯೊಬ್ಬರಿಗೆ ಹವಾನಾ ಸಿಂಡ್ರೋಮ್ನ ಲಕ್ಷಣಗಳು ಕಾಣಿಸ್ಕೊಂಡವು. ಈ ಅಧಿಕಾರಿ ಅಮೆರಿಕದ ಗುಪ್ತಚರ ಸಂಸ್ಥೆಯಾದ CIA ನಿರ್ದೇಶಕ ವಿಲಿಯಂ ಬರ್ನ್ಸ್ ನೇತೃತ್ವದಲ್ಲಿ ಭಾರತಕ್ಕೆ ಬಂದಿದ್ದ ಒಂದು ಟೀಮ್ ಇತ್ತಲ್ಲ, ಅದರ ಮೆಂಬರ್ ಆಗಿದ್ರು. ಈ ಅಧಿಕಾರಿ ಭಾರತದಲ್ಲಿ ಇದ್ದ ಅವಧಿಯಲ್ಲಿ ತೀವ್ರ ಅನಾರೋಗ್ಯಕ್ಕೆ ತುತ್ತಾದ ಕಾರಣ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಬೇಕಾಗಿ ಬಂದಿತ್ತು. ಆಶ್ಚರ್ಯ ಅಂದರೆ ವಿಲಿಯಂ ಬರ್ನ್ಸ್ ಭಾರತ ಭೇಟಿ ಲಾಸ್ಟ್ ಮೂಮೆಂಟ್ವರೆಗೂ ಟಾಪ್ ಸೀಕ್ರೆಟ್ ಆಗಿತ್ತು. ಆದರೂ ಆ ಟೀಮಲ್ಲಿದ್ದ ಒಬ್ಬ ಅಧಿಕಾರಿಗೆ ಹೀಗಾಗಿದೆ. ಹಾಗೆ ಕಳೆದ ತಿಂಗಳು ವಿಯೆಟ್ನಾಂ ರಾಜಧಾನಿ ಹನೋಯಿಯಲ್ಲಿದ್ದ ಅಮೆರಿಕದ ಅಧಿಕಾರಿಗಳಿಗೆ ಇದೇ ಹವಾನಾ ಸಿಂಡ್ರೋಮ್ನ ಲಕ್ಷಣಗಳು ಕಾಣಿಸ್ಕೊಂಡಿದ್ವು. ಇದರ ಪರಿಣಾಮ ವಿಯೆಟ್ನಾಂಗೆ ಹೋಗಬೇಕಾಗಿದ್ದ ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ತಮ್ಮ ಪ್ರವಾಸವನ್ನು ಸ್ವಲ್ಪ ಲೇಟ್ ಮಾಡಬೇಕಾಯಿತು. ನಿಲ್ಲಿಸಿ ಆಮೇಲೇನು ಸಮಸ್ಯೆ ಇಲ್ಲ ಅಂದಮೇಲೆ ಹೋಗಬೇಕಾಗಿತ್ತು. ಆ ರೀತಿಯಾಗಿ ಹೋಯಿತು. ಅಮೆರಿಕಕ್ಕೆ ಇಷ್ಟೆಲ್ಲ ಸಮಸ್ಯೆ ಕೊಡ್ತಾ ಇರೋ ಈ ನಿಗೂಢ ಹವಾನಾ ಸಿಂಡ್ರೋಮ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾವು ನೋಡಲೇಬೇಕು. ಏನಿದು ಹವಾನಾ ಸಿಂಡ್ರೋಮ್? ಫ್ರೆಂಡ್ಸ್, ಹವಾನಾ ಅನ್ನೋದು ಕ್ಯೂಬಾ ದೇಶದ ರಾಜಧಾನಿಯ ಹೆಸರು. ಉತ್ತರ ಅಮೆರಿಕ ಖಂಡದಲ್ಲಿ ಬರೋ ಚಿಕ್ಕ ದ್ವೀಪ ರಾಷ್ಟ್ರವೇ ಕ್ಯೂಬಾ. ಅಮೆರಿಕದ ದಕ್ಷಿಣದಲ್ಲಿ ಫ್ಲೋರಿಡಾ ರಾಜ್ಯ ಇದೆಯಲ್ಲ, ಅಮೆರಿಕದ ಒಂದು ರಾಜ್ಯ ಫ್ಲೋರಿಡಾ. ಅದರಿಂದ ಸ್ವಲ್ಪವೇ ದೂರದಲ್ಲಿದೆ ಈ ಕ್ಯೂಬಾ. ಅದರ ರಾಜಧಾನಿ ಹವಾನಾ. ಸಿಂಡ್ರೋಮ್ ಅಂದರೆ ರೋಗದ ಲಕ್ಷಣಗಳು ಅಂತ ಅರ್ಥ. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಬೇರೆ ಬೇರೆ ರೋಗ ಲಕ್ಷಣಗಳು ಒಟ್ಟಿಗೆ ಕಾಣಿಸಿಕೊಳ್ಳೋದನ್ನು ಸಿಂಡ್ರೋಮ್ ಅಂತ ಕರೀತಾರೆ. 2016 ಅಂತ್ಯದಲ್ಲಿ ಹವಾನದಲ್ಲಿದ್ದ ಅಮೆರಿಕದ ಗುಪ್ತಚರ ಅಧಿಕಾರಿಗಳು ರಾಯಭಾರ ಕಚೇರಿಯಲ್ಲಿದ್ದ ಸಿಬ್ಬಂದಿಗೆ ನಿಗೂಢ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಒಂದು ರೀತಿ ವಿಚಿತ್ರವಾಗಿ ಶಬ್ದ ಕೇಳಿಸೋದು, ಕಾರಿನ ವಿಂಡೋವನ್ನು ಅರ್ಧ ಓಪನ್ ಇಟ್ಟು ಡ್ರೈವಿಂಗ್ ಮಾಡಿದ್ರೆ ಯಾವ ರೀತಿಯ ಸೆನ್ಸೇಷನ್ ಅಥವಾ ವೈಬ್ರೇಷನ್ ಆಗುತ್ತೋ, ಫೀಲ್ ಆಗುತ್ತೋ, ಆ ರೀತಿ ಫೀಲ್ ಆಗೋದು. ಈ ಸೌಂಡ್ 20-30 ಸೆಕೆಂಡ್ ಇರೋ ರೀತಿ ಫೀಲ್ ಆಗೋದು. ಇಂಥ ಸೌಂಡ್ ಅಕ್ಕಪಕ್ಕದಲ್ಲಿದ್ದವರಿಗೆ ಅಥವಾ ಹತ್ತಿರದಲ್ಲಿದ್ದ ಬೇರೆಯವರಿಗೆ ಕೇಳಿಸೋದೇ ಇಲ್ಲ, ಇವರಿಗೆ ಮಾತ್ರ ಕೇಳಿಸೋದು. ಇನ್ನೇನು ತಲೆ ಒಡೆದು ಹೋಗುತ್ತೆ ಅನ್ನೋ ಮಟ್ಟದ ತಲೆನೋವು ಕಾಣಿಸ್ಕೊಳ್ಳೋದು. ಕಿವಿ ಕೇಳಿಸ್ದೆ ಇರೋದು, ಮೆಮೊರಿ ಲಾಸ್, ವಾಕರಿಕೆ, ಆಯಾಸ ಮುಂತಾದ ಸಮಸ್ಯೆ ಕಾಣಿಸ್ಕೊಳ್ಳೋದೆಲ್ಲ ಆಗಿತ್ತು. ತಾವಿದ್ದ ಮನೆ ಅಥವಾ ಹೋಟೆಲ್ ರೂಮ್ಗಳಲ್ಲೇ ಇಂಥ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತು. ಹವಾನದಲ್ಲಿ ಅಮೆರಿಕ ರಾಯಭಾರ ಕಚೇರಿ ಓಪನ್ ಮಾಡಿ 1 ವರ್ಷದಲ್ಲಿ ಈ ಬೆಳವಣಿಗೆ ನಡೆದಿತ್ತು. ಅಮೆರಿಕ ಮಾತ್ರವಲ್ಲ, ಈ ಟೈಮಲ್ಲಿ ಹವಾನದಲ್ಲಿದ್ದ ಕೆನಡಾದ ಕೆಲ ರಾಜತಾಂತ್ರಿಕ ಅಧಿಕಾರಿಗಳಿಗೂ ಇದೇ ರೀತಿಯಾಯಿತು. ಅಮೆರಿಕ ಮತ್ತು ಕೆನಡಾ ದೇಶಗಳು ಹವಾನದಲ್ಲಿದ್ದ ತಮ್ಮ ಸಿಬ್ಬಂದಿಯನ್ನು ವಾಪಸ್ ಕರೆಸ್ಕೊಂಡು ಅವರ ಸಂಖ್ಯೆಯನ್ನು ಕಮ್ಮಿ ಮಾಡಿಕೊಂಡ್ರು, ಏನೋ ಸಮಸ್ಯೆ ಇದೆ ಅಲ್ಲಿ ಅಂತ. ಹೀಗೆ ಹವಾನದಲ್ಲಿ ಮೊದಲು ಕಾಣಿಸಿಕೊಂಡ ಈ ವಿವರಿಸಲಾಗದ ಆರೋಗ್ಯ ಸಮಸ್ಯೆಗೆ ಹವಾನಾ ಸಿಂಡ್ರೋಮ್ ಅಂತ ಹೆಸರು ಬಂತು. ಈ ಹವಾನಾ ಸಿಂಡ್ರೋಮ್ ಅಮೆರಿಕದ ಕೆಲ ಗುಪ್ತಚರ ಅಧಿಕಾರಿಗಳ ಮಾನಸಿಕ ಆರೋಗ್ಯದ ಮೇಲೆ ಅತ್ಯಂತ ಗಂಭೀರ ಪರಿಣಾಮವನ್ನು ಬೀರಿತು. ಒಬ್ಬ ಅಧಿಕಾರಿಯಂತೂ ತನ್ನ ಕೆಲಸವನ್ನು ನಿರ್ವಹಿಸೋಕೆ ಸಾಧ್ಯ ಆಗದೆ ಕಂಪಲ್ಸರಿ ರಿಟೈರ್ಮೆಂಟ್ ಪಡ್ಕೊಂಡ್ಬಿಟ್ಟ. ಮತ್ತೊಬ್ಬ ಅಧಿಕಾರಿ
ಹಿಯರಿಂಗ್ ಏಡ್ ಅಂದರೆ ಕಿವಿ ಕೇಳಿಸ್ತಿರೋರು ಹಾಕ್ಕೊಳ್ತಾರಲ್ಲ, ಆ ಉಪಕರಣವನ್ನು ಬಳಸ್ಕೊಂಡು ಜೀವನವನ್ನು ಸಾಗಿಸ್ಬೇಕಾಗ್ಬಂತು ಮತ್ತೊಬ್ಬ ಅಧಿಕಾರಿಗೆ. ಹವಾನಾ ಸಿಂಡ್ರೋಮ್ಗೆ ಕಾರಣವೇನು? ಕ್ಯೂಬಾದಲ್ಲಿನ ತನ್ನ ಅಧಿಕಾರಿಗಳಿಗೆ ವಿಚಿತ್ರ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡ ಬೆನ್ನಲ್ಲೇ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಇದೊಂದು ರೀತಿಯ ಉದ್ದೇಶಪೂರ್ವಕ ದಾಳಿ ಇರಬಹುದು ಅಥವಾ ಯಾವುದೋ ನಿಗೂಢ ಉಪಕರಣದ ಸಂಪರ್ಕಕ್ಕೆ ಬಂದ ಕಾರಣ ಹೀಗಾಗಿರಬಹುದು ಅಂತ ಹೇಳ್ತು. ಆದರೆ ಇದರ ಹಿಂದೆ ಕ್ಯೂಬಾ ಸರ್ಕಾರದ ಉದ್ದೇಶಪೂರ್ವಕ ಕೈವಾಡ ಇದೆ ಅಥವಾ ಬೇರೆ ಯಾರಾದರೂ ಕೈವಾಡ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ನಾವು ಹೇಳ್ತಿಲ್ಲ ಅಂತ ಕೂಡ ಹೇಳ್ತು. ಆದರೆ ಕ್ಯೂಬಾ ಅಮೆರಿಕ ಸುಳ್ಳು ಹೇಳ್ತಾ ಇದೆ, ಇದೆಲ್ಲ ಈ ಥರದ್ದೆಲ್ಲ ಕಟ್ಟು ಕಥೆ, ಇದು ಈ ಬಗ್ಗೆ ಅಮೆರಿಕ ತನಿಖೆ ನಡೆಸಲೇಬೇಕಾದ್ರೆ ಸಹಕಾರ ಕೊಡ್ತೀವಿ ಅಂತ ಕ್ಯೂಬಾ ಘೋಷಿಸ್ತು. ಸ್ವತಃ ಕ್ಯೂಬಾ ಸರ್ಕಾರ ಸುಮಾರು 2,000 ವಿಜ್ಞಾನಿಗಳು ಮತ್ತು ಇತರ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ತನಿಖೆ ನಡೆಸ್ತಿದ್ದೀವಿ ಅಂತ ಹೇಳ್ತು. ಈ ತಂಡ ಸಮಸ್ಯೆ ಅನುಭವಿಸಿದ ಅಮೆರಿಕದ ರಾಜತಾಂತ್ರಿಕ ಅಧಿಕಾರಿಗಳ ಜೊತೆಗಿದ್ದಂತಹ ಸುಮಾರು 300 ಜನರನ್ನು ವಿಚಾರಣೆಗೆ ಒಳಪಡಿಸ್ತು. ಕೆಲವರನ್ನು ಆರೋಗ್ಯ ತಪಾಸಣೆಗೂ ಒಳಪಡಿಸ್ತು. ಅವರು ತಂಗಿದ್ದ 2 ಹೋಟೆಲ್ಗಳನ್ನು ಕೂಡ ಚೆಕ್ ಮಾಡಿತು. ಗಾಳಿ ಮತ್ತು ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸಲಾಯಿತು. ಜೊತೆಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸಾಧ್ಯತೆ ಬಗ್ಗೆ ಕೂಡ ಪರಿಶೀಲನೆ ನಡೆಸಿದರು. ಜೀರುಂಡೆಯಂತಹ ಕೀಟಗಳು ಉತ್ಪತ್ತಿ ಮಾಡೋ ಶಬ್ದ, ಅದರ ಶಬ್ದದ ಫ್ರೀಕ್ವೆನ್ಸಿ ಇದಕ್ಕೆಲ್ಲ ಕಾರಣ ಇರಬಹುದಾ ಅಂತ ಕೂಡ ಚೆಕ್ ಮಾಡಿದ್ರು. ಇಷ್ಟೆಲ್ಲ ಮಾಡಿದರೂ ಕೂಡ ಈ ವಿಚಿತ್ರ ಆರೋಗ್ಯ ಸಮಸ್ಯೆಗೆ ಲಿಂಕ್ ಆಗುವಂತಹ ಯಾವುದೇ ವಿಷಯ ಸಿಗಲಿಲ್ಲ. ಎಲ್ಲ ತನಿಖೆ ವೇಳೆ ಹವಾನಾ ಸಿಂಡ್ರೋಮ್ಗೆ ಟಾರ್ಗೆಟ್ ಆಗಿದ್ದ ರಾಜತಾಂತ್ರಿಕರ ಮೆಡಿಕಲ್ ರೆಕಾರ್ಡನ್ನು ಅಮೆರಿಕ ಸರ್ಕಾರ ಕ್ಯೂಬಾ ಜೊತೆ ಹಂಚಿಕೊಳ್ಳೋಕೆ ನಿರಾಕರಿಸ್ತು. ಅಲ್ಲದೆ ಸಮಸ್ಯೆಗೆ ತುತ್ತಾದವರ ಮನೆಗೆ ಹೋಗಿ ಪರೀಕ್ಷೆ ನಡೆಸೋಕ್ಕೂ ಕೂಡ ಅಮೆರಿಕ ಅವಕಾಶ ಕೊಟ್ಟಿರಲಿಲ್ಲ ಅಂತ ಕ್ಯೂಬಾ ಸರ್ಕಾರ ಆರೋಪ ಮಾಡಿತು. ನಂತರದ ವರ್ಷಗಳಲ್ಲಿ ಹವಾನಾ ಸಿಂಡ್ರೋಮ್ ಬಗ್ಗೆ ಹಲವು ಅಧ್ಯಯನಗಳು ನಡೆದವು. 2018 ಅಮೆರಿಕದ ಪ್ರತಿಷ್ಠಿತ ಜರ್ನಲ್ ಆಫ್ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ನಲ್ಲಿ ಪ್ರಕಟವಾದ ವರದಿಯಲ್ಲಿ ಹವಾನಾ ಸಿಂಡ್ರೋಮ್ಗೆ ಒಳಗಾದವರಿಗೆ ಮೆದುಳಿಗೆ ಸಮಸ್ಯೆಯಾಗಿತ್ತು, ಮೆದುಳಿಗೆ ಇಂಜುರಿ ಆಗಿತ್ತು, ಗಾಯ ಆಗಿತ್ತು ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕಿದೆ ಅಂತ ಇತ್ತು. ಇದೊಂಥರ ಇರಾನ್ ಅಫ್ಘಾನಿಸ್ತಾನದಲ್ಲಿ ಅಮೆರಿಕನ್ ಯೋಧರಿಗೆ ರಸ್ತೆ ಬದಿಯ ಸ್ಫೋಟಕಗಳ ಸ್ಫೋಟದಿಂದ ಆಗಿದ್ದ ಮೆದುಳಿನ ಹಾನಿ ರೀತಿಯಲ್ಲಿತ್ತು. ಆದರೆ ಹವಾನದಲ್ಲಿದ್ದ ರಾಜತಾಂತ್ರಿಕ ಅಧಿಕಾರಿಗಳ ಮೇಲೆ ಅಂಥ ಯಾವುದೇ ಸ್ಫೋಟದ ದಾಳಿ ನಡೆದಿರಲಿಲ್ಲ. ಆದರೂ ಮೆದುಳಿಗೆ ಆ ರೀತಿಯ ಹಾನಿಯಾಗಿತ್ತು. ಆದರೆ ಈ ಬ್ರೈನ್ ಇಂಜುರಿಗೆ ಕಾರಣ ಏನು ಅನ್ನೋದನ್ನು ಈ ವರದಿಯಲ್ಲಿ ಹೇಳಿರಲಿಲ್ಲ. ಈ ವರದಿಯನ್ನು ರೆಡಿ ಮಾಡಿದ ಸಹ ಲೇಖಕನ ಪ್ರಕಾರ ಬ್ರೈನ್ ಇಂಜುರಿಗೆ ಮೈಕ್ರೋವೇವ್ ಆಯುಧ ಕಾರಣ ಇರಬಹುದು ಅಂತ ಹೇಳಿದ. ಏನು ನ್ಯಾಷನಲ್ ಅಕಾಡೆಮಿಕ್ಸ್ ಆಫ್ ಸೈನ್ಸಸ್ ಎಂಜಿನಿಯರಿಂಗ್ ಮತ್ತು ಮೆಡಿಸಿನ್ ಸಂಸ್ಥೆ 2020 ಕೊಟ್ಟಂತಹ ರಿಪೋರ್ಟ್ ಕೂಡ ಮೈಕ್ರೋವೇವ್ ಎನರ್ಜಿ, ಅದರಲ್ಲೂ ಕೂಡ ಡೈರೆಕ್ಟೆಡ್ ಪಲ್ಸ್ಡ್ RF ಎನರ್ಜಿ ಈ ಹವಾನಾ ಸಿಂಡ್ರೋಮ್ಗೆ ಕಾರಣ ಇರಬಹುದು ಅಂತ ಹೇಳ್ತು. ಆದರೆ ಈ ಅಧ್ಯಯನಗಳನ್ನು ಕೆಲ ತಜ್ಞರು ವಿರೋಧಿಸಿದರು. ರಾಜತಾಂತ್ರಿಕ ಅಧಿಕಾರಿಗಳಿಗೆ ಯಾವುದಾದರೂ ಎನರ್ಜಿ ಸೋರ್ಸ್ ಅಫೆಕ್ಟ್ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯವೇ ಇಲ್ಲ. ಜೊತೆಗೆ ಇದನ್ನು ದಾಳಿ ಅನ್ನೋದು ಕೂಡ ಸರಿಯಲ್ಲ ಅನ್ನೋದು ಈ ಗುಂಪಿನ ವಾದ ಆಗಿತ್ತು. ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಟೀಮ್ ನಡೆಸಿದ ಅಧ್ಯಯನದಲ್ಲಿ ಅಧಿಕಾರಿಗಳು ದೈಹಿಕವಾಗಿ ಗಾಯಗೊಂಡಿರಬಹುದು, ಅವರು ಇಂಜುರಿ ಆಗಿರಬಹುದು, ಅವರಿಗೆ ಪೆಟ್ಟಾಗಿರಬಹುದು, ಇದರಿಂದಲೇ ಹವಾನಾ ಸಿಂಡ್ರೋಮ್ ಕಾಣಿಸ್ಕೊಂಡಿರಬಹುದು ಪೆಟ್ಟಾಗಿ ಅಂತ ಹೇಳಲಾಯಿತು. ಆದರೆ ಇಂಜುರಿಗೆ ಕಾರಣ ಏನು ಅನ್ನೋದನ್ನು ಈ ತಂಡ ಕೂಡ ಪತ್ತೆ ಹಚ್ಚೋಕ್ಕೆ ಸಾಧ್ಯ ಆಗಲಿಲ್ಲ. ಆ ಥರದ ಯಾವುದೇ ಗುರುತು ಕೂಡ ಸಿಗಲಿಲ್ಲ. ಏನು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಮನವಿ ಮೇರೆಗೆ ಅಮೆರಿಕದ CDC ಕೂಡ ಕ್ಯೂಬಾ ಘಟನೆ ಬಗ್ಗೆ ತನಿಖೆ ಮಾಡಿತು. ಈ ಸಿಂಡ್ರೋಮ್ಗೆ ಒಳಗಾದ 95 ಅಮೆರಿಕದ ರಾಜತಾಂತ್ರಿಕರು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಗಳ ಮೆಡಿಕಲ್ ರಿಪೋರ್ಟನ್ನು 2017 2019 2 ವರ್ಷ ಸ್ಟಡಿ ಮಾಡಿತು CDC. 2019 ಫೈನಲ್ ರಿಪೋರ್ಟ್ ರೆಡಿ ಮಾಡಿದರೂ ಕೂಡ ಅದನ್ನು ಅಫಿಷಿಯಲ್ ಯೂಸ್ಗೆ ಮಾತ್ರ ಅಂತ ಸೀಕ್ರೆಟ್ ಆಗಿಡಲಾಯಿತು. ಆದರೆ CDC ಈ ಸೀಕ್ರೆಟ್ ವರದಿಯ ಒಂದಷ್ಟು ಅಂಶಗಳು 2021 ಜನವರಿಯಲ್ಲಿ ಇದೇ ವರ್ಷದ ಆರಂಭದಲ್ಲಿ ಮಾಧ್ಯಮಗಳಿಗೆ ಸಿಕ್ತು. ಆದರೆ ಮೆಡಿಕಲ್ ಪ್ರೈವಸಿ ಕಾರಣಕ್ಕೆ ಆ ರಿಪೋರ್ಟನ್ನು ಸಂಪೂರ್ಣವಾಗಿ ಪಬ್ಲಿಷ್ ಮಾಡಲೇ ಇಲ್ಲ. ಕೆಲ ವಿಚಾರಗಳನ್ನು ಮಾತ್ರ ಕೆಲ ಮಾಧ್ಯಮಗಳು ಲೀಕ್ ಮಾಡಿದ್ವು. ಇದರ ಪ್ರಕಾರ ಹವಾನಾ ಸಿಂಡ್ರೋಮ್ 2 ಹಂತದ ಸಿಂಡ್ರೋಮ್. ಮೊದಲ ಹಂತದಲ್ಲಿ ಶ್ರವಣೇಂದ್ರಿಯ, ಕೇಳಿಸ್ಕೊಳ್ಳುವಂಥ ಶಕ್ತಿ ಹಾಗೂ ಬೇರೆ ಬೇರೆ ರೀತಿಯ ಸಂವೇದನೆ ಸೆನ್ಸಸ್, ಅದರ ಮೇಲೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಕೆಲ ಸಮಯದ ನಂತರ 2ನೇ ಹಂತದಲ್ಲಿ ಮೆಮೊರಿ ಲಾಸ್ ಅಥವಾ ವೆಸ್ಟಿಬ್ಯುಲರ್ ಡಿಸ್ಟರ್ಬೆನ್ಸ್ ಕಾಣಿಸ್ಕೊಳ್ಬಹುದು. ಜೊತೆಗೆ CDC ಅಧ್ಯಯನ ನಡೆಸಿದ 95 ಪ್ರಕರಣಗಳಲ್ಲಿ 31 ಪ್ರಕರಣಗಳು ಈ ಹವಾನಾ ಸಿಂಡ್ರೋಮ್ ಆಗಿರಬಹುದು. 15 ಕೇಸ್ ಕೇವಲ ಆ ರೀತಿ ಫೀಲ್ ಆಗಿರ್ಬೋದು ಅಷ್ಟೇ, ನಿಜ ಇಲ್ಲದೇ ಇರಬಹುದು.
ಉಳಿದ 49 ಕೇಸ್ಗಳು ಹವಾನಾ ಸಿಂಡ್ರೋಮ್ ಆಗಿರಲಿಕ್ಕಿಲ್ಲ, ಸಾಧ್ಯತೆ ಇಲ್ಲ ಅಂತ ವರದಿಯಲ್ಲಿತ್ತು. ಇನ್ನು ಸಿಡಿಸಿ ಪರಿಶೀಲಿಸಿದ 95 ಕೇಸ್ಗಳಲ್ಲಿ 4 ಜನ ತಮಗಾದ ಸಮಸ್ಯೆಯಿಂದ ಕೆಲಸಕ್ಕೆ ವಾಪಸ್ ಹೋಗಲಿಕ್ಕೆ ಆಗಿಲ್ಲ, 6 ಜನ ಇನ್ನೂ ಕೂಡ ಚಿಕಿತ್ಸೆ ಪಡೀತಿದ್ದಾರೆ ಅಂತಿತ್ತು. ಆದರೆ ಇದಕ್ಕೆಲ್ಲ ಕಾರಣ ಏನು ಅನ್ನೋದು ಸಿಡಿಸಿಗೂ ಗೊತ್ತಾಗಿಲ್ಲ ಅಂತ ಈ ವರದಿಯಲ್ಲಿತ್ತು. 2021ರಲ್ಲಿ ಬೈಡೆನ್ ಸರ್ಕಾರ ಈ ಹವಾನಾ ಸಿಂಡ್ರೋಮ್ ಅನ್ನು ಅನ್ಎಕ್ಸ್ಪ್ಲೇನ್ಡ್ ಹೆಲ್ತ್ ಇನ್ಸಿಡೆಂಟ್ಸ್ ಅಥವಾ UHIs ಅಂತ ಉಲ್ಲೇಖ ಮಾಡಿತು. ಹವಾನಾ ಬಿಟ್ಟು ಬೇರೆ ಎಲ್ಲೆಲ್ಲಾಗಿದೆ ಇದು? ಕ್ಯೂಬಾ ಘಟನೆ ಬಳಿಕ ಜಗತ್ತಿನ ವಿವಿಧ ದೇಶಗಳಲ್ಲಿ ನಿಯೋಜನೆಗೊಂಡ ಅಮೆರಿಕನ್ ಗುಪ್ತಚರ ಅಧಿಕಾರಿಗಳು ಮತ್ತು ರಾಜತಾಂತ್ರಿಕ ಅಧಿಕಾರಿಗಳಲ್ಲಿ ಈ ಹವಾನಾ ಸಿಂಡ್ರೋಮ್ನ ಲಕ್ಷಣಗಳು ಕಾಣಿಸ್ಕೊಂಡವು. 2017ರಲ್ಲಿ ಉಜ್ಬೆಕಿಸ್ತಾನದ ರಾಜಧಾನಿ ತಾಷ್ಕೆಂಟ್ನಲ್ಲಿದ್ದ ಅಮೆರಿಕನ್ ರಾಯಭಾರ ಕಚೇರಿಯ ಸಿಬ್ಬಂದಿಗೆ ಇದು ಕಾಣಿಸ್ಕೊಳ್ತು. ಆದರೆ ಅಮೆರಿಕ ಇದನ್ನು ಹವಾನಾ ಸಿಂಡ್ರೋಮ್ ಅಂತ ಪರಿಗಣಿಸಲಿಲ್ಲ. ಮುಂದಿನ ವರ್ಷ ಅಂದರೆ 2018ರ ಏಪ್ರಿಲ್ನಲ್ಲಿ ಚೀನಾದ ಗಾಂಗ್ಸಾವ್ ನಗರದಲ್ಲಿದ್ದ ಅಮೆರಿಕನ್ ರಾಯಭಾರ ಕಚೇರಿ ಅಧಿಕಾರಿಗಳು ತಮಗೆ ಹವಾನಾ ಸಿಂಡ್ರೋಮ್ನ ಲಕ್ಷಣಗಳು ಕಾಣಿಸ್ತಿವೆ ಅಂತ ಹೇಳಿಕೊಂಡ್ರು. ಇದರ ಬೆನ್ನಲ್ಲೇ ಅವರನ್ನು ಆರೋಗ್ಯ ತಪಾಸಣೆಗಾಗಿ ಅಮೆರಿಕಾಗೆ ವಾಪಸ್ ಕರ್ಕೊಂಡು ಹೋಗಲಾಯಿತು. ಇದು ಹವಾನಾ ಸಿಂಡ್ರೋಮ್ ಅಂತ ಅಂದಿನ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮೈಕ್ ಪಾಂಪಿಯೋ ಅಫಿಷಿಯಲ್ ಆಗಿ ಒಪ್ಪಿಕೊಂಡಿದ್ರು. ಹೌದಿದ್ವು ಅಂತ ಹೇಳಿದರು. ಅದೇ ವರ್ಷ ಮೇನ್ಲ್ಯಾಂಡ್ ಚೀನಾದಲ್ಲಿನ ಇಂತಹ ಪ್ರಕರಣಗಳ ತನಿಖೆ ನಡೆಸೋಕೆ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿರೋದಾಗಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಅನೌನ್ಸ್ ಮಾಡಿತು. ಜೊತೆಗೆ ಯಾರಿಗಾದರೂ ವಿಚಿತ್ರವಾದ ಶಬ್ದಗಳು ಕೇಳಿಸೋಕೆ ಶುರುವಾದರೆ, ದೈಹಿಕವಾಗಿ ಯಾವುದಾದ್ರೂ ಸೆನ್ಸ್ ಆಗುವಂತಹ ವಿದ್ಯಮಾನಗಳು ನಡೆದರೆ ಅದರ ಮೂಲವನ್ನು ಹುಡುಕೋಕೆ ನೀವೇ ಹೋಗಬೇಡಿ ಅಂತ ಎಚ್ಚರಿಕೆಯನ್ನು ಕೂಡ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ತನ್ನ ಗುಪ್ತಚರರಿಗೆ ಮತ್ತು ಅಧಿಕಾರಿಗಳಿಗೆ ನೀಡಿತ್ತು. ವಿಶ್ವದ ಬೇರೆ ಬೇರೆ ಕಡೆ ಬಿಡಿ, 2019-20ರಲ್ಲಿ ಅಮೆರಿಕದಲ್ಲೇ ಇಂಥ ಹವಾನಾ ಸಿಂಡ್ರೋಮ್ನ ಪ್ರಕರಣಗಳು ವರದಿಯಾಗಿದ್ವು. 2019ರಲ್ಲಿ ವೈಟ್ ಹೌಸ್ನ ಮಹಿಳಾ ಅಧಿಕಾರಿಯೊಬ್ಬರು ತಮ್ಮ ನಾಯಿಯನ್ನು ವಾಕ್ ಕರ್ಕೊಂಡು ಹೋಗುವಾಗ ಈ ರೀತಿಯ ಸಿಂಪ್ಟಮ್ಸ್ ಕಾಣಿಸಿಕೊಳ್ತು ಅಂತ ಹೇಳಿಕೊಂಡ್ರು. 2020ರ ನವೆಂಬರ್ನಲ್ಲಿ ವೈಟ್ ಹೌಸ್ ಸಮೀಪನೇ ಇರೋ ದಿ ಎಲಿಪ್ಸ್ ಪಾರ್ಕ್ನಲ್ಲಿ ಹವಾನಾ ಪ್ರಕರಣ ವರದಿಯಾಯಿತು. ದಿ ಎಲಿಪ್ಸ್ ಪ್ರಕರಣದ ಬಗ್ಗೆ ತನಿಖೆ ನಡೆಸಿದ ಸಂಸ್ಥೆಗಳು ಈ ಪ್ರಕರಣಕ್ಕೆ ಸ್ಪಷ್ಟ ಕಾರಣ ಏನು, ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ಗೊತ್ತೇ ಆಗಲಿಲ್ಲ, ಪತ್ತೆ ಹಚ್ಚೋಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದರು. ಆದರೆ ಕೆಲ ಅಧಿಕಾರಿಗಳು ಮಾತ್ರ ಇದರ ಹಿಂದೆ ರಷ್ಯಾ ಅಥವಾ ಚೀನಾದ ಕೈವಾಡ ಇರಬಹುದು ಅಂತ ಆ ದೇಶಗಳ ಕಡೆ ಬೊಟ್ಟು ಮಾಡಿದರು. ಏನೋ ಆಗಲೇ ಹೇಳಿದ ಹಾಗೆ 2021ರ ಆಗಸ್ಟ್ನಲ್ಲಿ ವಿಯೆಟ್ನಾಂ ರಾಜಧಾನಿ ಹನೋಯಲ್ಲಿರೋ ಅಮೆರಿಕದ ರಾಯಭಾರ ಕಚೇರಿಯಲ್ಲೂ ಕೂಡ ಈ ಹವಾನಾ ಪ್ರಕರಣ ವರದಿಯಾಗಿತ್ತು. ತಕ್ಷಣ ಆ ಅಧಿಕಾರಿಗಳನ್ನು ಅಲ್ಲಿಂದ ಶಿಫ್ಟ್ ಮಾಡಲಾಗಿತ್ತು. ಇದರ ಪರಿಣಾಮ ಅಮೆರಿಕ ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಅವರ ವಿಯೆಟ್ನಾಂ ಪ್ರವಾಸ ಸ್ವಲ್ಪ ತಡವಾಗಿತ್ತು. ಇದೀಗ ಸೆಪ್ಟೆಂಬರ್ ಆರಂಭದಲ್ಲಿ ದಿಲ್ಲಿಗೆ ಬಂದಿದ್ದ CIA ಅಧಿಕಾರಿಗೂ ಈ ಹವಾನಾ ಸಿಂಡ್ರೋಮ್ನ ಅನುಭವ ಆಗಿದೆ. ಒಟ್ಟಾರೆ ಅಮೆರಿಕದ ಮಾಧ್ಯಮಗಳು ವರದಿ ಮಾಡೋ ಪ್ರಕಾರ ರಷ್ಯಾ, ಚೈನಾ, ತೈವಾನ್, ಆಸ್ಟ್ರೇಲಿಯಾ, ಪೋಲ್ಯಾಂಡ್, ಜರ್ಮನಿ, ಜಾರ್ಜಿಯಾ, ಕೊಲಂಬಿಯಾ, ಕಿರ್ಗಿಸ್ತಾನ್, ಉಜ್ಬೆಕಿಸ್ತಾನ್, ಆಸ್ಟ್ರಿಯಾ ಸೇರಿದಂತೆ ಜಗತ್ತಿನ 130 ಕಡೆ ಇಂತಹ ದಾಳಿ ಆಗಿರಬಹುದು ಅಂತ ವರದಿ ಮಾಡಿದೆ. ಈಗ ಭಾರತ ಕೂಡ ಸೇರಿಕೊಂಡಂಗಾಯಿತು. ಈ ದಾಳಿಗಳಲ್ಲಿ ಅಮೆರಿಕದ ಸುಮಾರು 200 ಗುಪ್ತಚರ ಅಧಿಕಾರಿಗಳು, ರಾಜತಾಂತ್ರಿಕ ಸಿಬ್ಬಂದಿ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಸಮಸ್ಯೆ ಆಗಿರಬಹುದು ಅಂತ ಕೂಡ ಅಂದಾಜಿಸಲಾಗುತ್ತೆ. ಹವಾನಾ ಸಿಂಡ್ರೋಮ್ ಹಿಂದೆ ಇದೆಯಾ ರಷ್ಯಾ ಕೈವಾಡ? ಏನು ಹವಾನಾ ಸಿಂಡ್ರೋಮ್ಗೆ ಕಾರಣ ಏನು ಅನ್ನೋ ಬಗ್ಗೆ ಸ್ವತಃ ಅಮೆರಿಕ ಮತ್ತು ಅದರ ಗುಪ್ತಚರ ಸಂಸ್ಥೆ CIA ಇನ್ನೂ ಕೂಡ ಕನ್ಕ್ಲೂಷನ್ಗೆ ಬರೋಕೆ ಸಾಧ್ಯನೇ ಆಗಿಲ್ಲ. ಹುಡುಕ್ತಾನೆ ಇದ್ದರೆ ಸಿಗ್ತಾನೇ ಇಲ್ಲ ಏನೂ ಕೂಡ ಸರಿಯಾದ ಕ್ಲ್ಯೂ. ಆದರೆ ಅಮೆರಿಕ ಗುಪ್ತಚರ ಇಲಾಖೆಯಲ್ಲಿರೋ ಹಲವು ಹಿರಿಯ ಅಧಿಕಾರಿಗಳು ಇದರ ಹಿಂದೆ ರಷ್ಯಾ ಕೈವಾಡ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ. 2021ರಲ್ಲಿ ಅಮೆರಿಕದ GQ ಮ್ಯಾಗ್ಝಿನ್ನಲ್ಲಿ ಪ್ರಕಟವಾದ ಒಂದು ಆರ್ಟಿಕಲ್ ಪ್ರಕಾರ ಈ ಪ್ರಕರಣದಲ್ಲಿ ರಷ್ಯಾದ ಕೈವಾಡದ ಬಗ್ಗೆ CIA ತನಿಖೆ ಮಾಡಿತ್ತು. ರಷ್ಯನ್ ಏಜೆಂಟ್ಗಳ ಮೊಬೈಲ್ ಫೋನನ್ನು ಟ್ರ್ಯಾಕ್ ಮಾಡಿದಾಗ ಆಸ್ಟ್ರೇಲಿಯಾ, ಪೋಲ್ಯಾಂಡ್, ಜಾರ್ಜಿಯಾ, ತೈವಾನ್ ಈ ಕಡೆ ಅಮೆರಿಕದ ರಾಜತಾಂತ್ರಿಕರಲ್ಲಿ ಹವಾನಾ ಸಿಂಡ್ರೋಮ್ ಯಾವಾಗೆಲ್ಲ ಕಾಣಿಸ್ಕೊಂಡಿತ್ತು ಆ ಎಲ್ಲ ಸಂದರ್ಭಗಳಲ್ಲಿ ಅವರ ತೀರಾ ಹತ್ತಿರದಲ್ಲೇ ರಷ್ಯನ್ ಏಜೆಂಟ್ಗಳು ಕೂಡ ಓಡಾಡಿದರು. ಹೋಟೆಲ್ನಲ್ಲಿ ಸಂಭವಿಸಿದ 2 ಪ್ರಕರಣಗಳಲ್ಲಂತೂ ಅಧಿಕಾರಿಗಳಿಗೆ ಈ ಸಿಂಪ್ಟಮ್ಸ್ ಕಾಣಿಸಿಕೊಂಡಾಗ ರಷ್ಯಾದ ಏಜೆಂಟ್ಗಳು ಅದೇ ಹೋಟೆಲ್ನಲ್ಲಿದ್ದರು, ಅದನ್ನು ಕಣ್ಣಾರೆ ನೋಡಿದರು ಅಂತ ಈ GQ ಮ್ಯಾಗ್ಝಿನ್ನಲ್ಲಿ ವರದಿಯನ್ನು ಪ್ರಕಟಿಸಲಾಗಿತ್ತು. ಇನ್ನು 2021ರಲ್ಲೇ ದಿ ನ್ಯೂಯಾರ್ಕ್ ಮ್ಯಾಗ್ಝಿನ್ ಪ್ರಕಟಿಸಿದ ವರದಿಯಲ್ಲೂ ರಷ್ಯಾ ಕೈವಾಡ ಬಗ್ಗೆ ಒಂದಷ್ಟು ವಿಚಾರ ಬೆಳಕಿಗೆ ಬಂತು. ಇದರಲ್ಲಿ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಡಿಫೆನ್ಸ್ ಪಾಲಿಸಿಯ ಹಿರಿಯ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಂತಹ ಮಾರ್ಕ್ ವ್ಯಾಂಡ್ರಾಫ್ ಅವರು
ಹವಾನಾ ಸಿಂಡ್ರೋಮ್ ಬಗ್ಗೆ ಹೇಳಿದ ಕೆಲ ಘಟನೆಗಳನ್ನು ವಿವರಿಸಲಾಗಿತ್ತು. ಅದರಲ್ಲಿ ಒಂದು ಘಟನೆ ಬಗ್ಗೆ ನಾವಿಲ್ಲಿ ನಿಮಗೆ ಮಾಹಿತಿ ಕೊಡ್ತೀವಿ ನೋಡಿ. ಇದು ಯಾವ ದೇಶದಲ್ಲಿ ಆಗಿದ್ದು ಅನ್ನೋದನ್ನು ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿಲ್ಲ. ಬದಲಾಗಿ ರಷ್ಯಾದ ಉಪಸ್ಥಿತಿ, ರಷ್ಯಾದ ಪ್ರಭಾವ ದೊಡ್ಡ ಮಟ್ಟದಲ್ಲಿ ಇರುವಂಥ ಒಂದು ದೇಶದಲ್ಲಿ ಅಮೆರಿಕದ ಒಬ್ಬ ಸೇನಾ ಅಧಿಕಾರಿ ತನ್ನ ಕಾರ್ನಲ್ಲಿ ಹೆಚ್ಚು ಜನಸಂದಣಿ ಇದ್ದ ಪ್ರದೇಶದಲ್ಲಿ ಹೋಗಿದ್ದಾಗ ಆತನಿಗೆ ಈ ಹವಾನಾ ಸಿಂಡ್ರೋಮ್ನ ಅನುಭವ ಆಗಿತ್ತು. ತನ್ನ ತಲೆ ಇನ್ನೇನು ಸ್ಫೋಟ ಆಗಿ ಹೋಗುತ್ತೆ ಅನ್ನೋ ಥರ ಆತನಿಗೆ ಇದ್ದಕ್ಕಿದ್ದ ಹಾಗೆ ಫೀಲ್ ಆಗಿತ್ತಂತೆ. ಇದನ್ನು ನೋಡಿ ಆತನ ಕಾರಿನ ಹಿಂದಿನ ಸೀಟಿನಲ್ಲಿದ್ದ ಮಗ ಜೋರಾಗಿ ಅಳೋಕೆ ಶುರು ಮಾಡಿದಂತೆ. ಕಿರ್ಚೋಕೆ ಏನಾಯಿತು ಅಂತ, ಆ ಅಧಿಕಾರಿ ಕಾರನ್ನ ವೇಗವಾಗಿ ಚಲಾಯಿಸಿ ಆ ಪ್ರದೇಶದಿಂದ ದೂರ ಹೋಗ್ತಿದ್ದ ಹಾಗೆ ಆತನ ತಲೆ ಒಳಗಿನ ಒತ್ತಡ ಕಮ್ಮಿ ಆಗಿತ್ತಂತೆ. ಇಂಥದ್ದೇ ಪ್ರಸಂಗ ಅದೇ ಸಿಟಿಯಲ್ಲಿದ್ದ CIA ಅಧಿಕಾರಿಯೊಬ್ಬರಿಗೂ ಕೂಡ ಆಗಿತ್ತು. ಇನ್ನು ಆಸ್ಟ್ರೇಲಿಯಾ ಮತ್ತು ತೈವಾನ್ನಲ್ಲಿ ಹವಾನಾ ಸಿಂಡ್ರೋಮ್ಗೆ ಒಳಗಾದ CIA ಅಧಿಕಾರಿ CIAನ ಟಾಪ್ 5 ರ್ಯಾಂಕಿಂಗ್ ಅಧಿಕಾರಿಗಳಲ್ಲಿ ಒಬ್ಬರಾಗಿದ್ರು ಅಂತ ದಿ ನ್ಯೂಯಾರ್ಕರ್ ಪ್ರಕಟಿಸಿದ ವರದಿಯಲ್ಲಿತ್ತು. ಆದರೆ ಆಸ್ಟ್ರೇಲಿಯಾದಲ್ಲಿದ್ದ ರಷ್ಯಾದ ರಾಯಭಾರ ಕಚೇರಿ ಈ ಎಲ್ಲ ಆರೋಪಗಳನ್ನು ತಳ್ಳಿಹಾಕಿತ್ತು. ಏನು, ಆಸ್ಟ್ರಿಯಾ ರಾಜಧಾನಿ ವಿಯೆನ್ನಾದಲ್ಲಂತೂ ವಿಶ್ವದ ಬಹುತೇಕ ದೇಶಗಳ ಗುಪ್ತಚರ ಅಧಿಕಾರಿಗಳು ದೊಡ್ಡ ಪ್ರಮಾಣದಲ್ಲಿರ್ತಾರೆ. ಕಾರಣ ಪರಮಾಣು ಶಕ್ತಿಗೆ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ಸಂಘಟನೆಯಾದ IAEA ಇರೋದು ಕೂಡ ಇದೇ ವಿಯೆನ್ನಾದಲ್ಲಿ. ಹೀಗಾಗಿ ಅಮೆರಿಕ, ಚೀನಾ, ರಷ್ಯಾ, ಜಗತ್ತಿನ ಬೇರೆ ಬೇರೆ ದೇಶಗಳು, ಭಾರತ, ಪಾಕಿಸ್ತಾನ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಇರಾನ್, ಇವರೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಗುಪ್ತಚರನ್ನ ವಿಯೆನ್ನಾದಲ್ಲಿ ಇಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಅಮೆರಿಕ ಮತ್ತು ಇರಾನ್ ನಡುವಿನ 2015 ಪರಮಾಣು ಡೀಲ್ ಬಗ್ಗೆ ಪರೋಕ್ಷ ಮಾತುಕತೆ ನಡೀತಿರೋದು ಕೂಡ ಇದೇ ವಿಯೆನ್ನಾದಲ್ಲೇ. ಅಲ್ಲದೆ ವಿಯೆನ್ನಾದಲ್ಲಿ ಈ IAEA ಮಾತ್ರ ಅಲ್ಲ, ಹಲವು ಅಂತಾರಾಷ್ಟ್ರೀಯ ಸಂಘಟನೆಗಳ ಹೆಡ್ ಕ್ವಾರ್ಟರ್ಸ್ ಇದೆ ಇಲ್ಲಿ. ಎಲ್ಲ ಕಾರಣಗಳಿಂದ ಎಲ್ಲ ದೇಶಗಳ ಗುಪ್ತಚರ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಉಪಸ್ಥಿತಿಯನ್ನು ಹೊಂದಿವೆ. ಇಂಥ ವಿಯೆನ್ನಾದಲ್ಲೂ ಅಮೆರಿಕದ ಗುಪ್ತಚರ ಅಧಿಕಾರಿಗಳಿಗೆ ಹವಾನಾ ಸಿಂಡ್ರೋಮ್ನ ಅನುಭವ ಆಗಿದೆ. ಇಂತಹ 20 ಅಧಿಕ ಪ್ರಕರಣಗಳನ್ನು ತನಿಖೆ ಮಾಡ್ತಾ ಇದ್ದೀವಿ ಅಂತ 2021 ಜುಲೈನಲ್ಲಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಒಪ್ಪಿಕೊಂಡಿತ್ತು. ಅಮೆರಿಕದ ತನಿಖಾಧಿಕಾರಿಗಳಿಗೆ ನಾವು ಸಹಕಾರ ಕೊಡ್ತಿದ್ದೀವಿ ಅಂತ ಆಸ್ಟ್ರಿಯಾ ಸರ್ಕಾರ ಕೂಡ ಹೇಳ್ಕೊಂಡಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಹವಾನಾ ಸಿಂಡ್ರೋಮ್ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡೋ ಪ್ರಯತ್ನ. ಜಗತ್ತು ಇಷ್ಟೆಲ್ಲ ಮುಂದುವರೆದರೂ ಕೂಡ ಈ ವಿಚಿತ್ರ ಆರೋಗ್ಯ ಸಮಸ್ಯೆಗೆ ನಿಖರ ಕಾರಣ ಏನು ಅನ್ನೋದನ್ನು ಇನ್ನೂ ಕೂಡ ಪತ್ತೆ ಹಚ್ಚೋಕೆ ಸಾಧ್ಯ ಆಗಿಲ್ಲ. ಇದನ್ನು ಡಿಕೋಡ್ ಮಾಡೋಕೆ ಅಮೆರಿಕಕ್ಕೂ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ತೇರಿಗಳನ್ನು ಮುಂದಿಡ್ತಾ ಇದ್ದಾರೆ. ಇನ್ನು ಕೂಡ ಕೆಲವರು ಇದನ್ನು ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಇದು ಎದುರಾಳಿ ದೇಶ ಮಾಡುವ ದಾಳಿ, ರಹಸ್ಯ ಸಾಧನದಿಂದ ಇದನ್ನು ಮಾಡ್ತಿದ್ದಾರೆ, ಮೈಕ್ರೋವೇವ್ ರೇಡಿಯೇಷನ್, ಅಲ್ಟ್ರಾಸೌಂಡ್ನಿಂದ ಮಾಡ್ತಿರುವಂಥ ಕಿತಾಪತಿ, ಕೀಟಗಳಿಂದ ಆಗ್ತಿರಬಹುದು, ಕೀಟನಾಶಕಗಳನ್ನು ಬಳಸಿಕೊಂಡು ಎದುರಾಳಿ ಕಡೆಯವರ ಆರೋಗ್ಯವನ್ನು ಹಾಳು ಮಾಡೋ ಕುತಂತ್ರ ಇದು ಅಂತೆಲ್ಲ ಥಿಯರಿಗಳಿವೆ. ಅಮೆರಿಕದ ಅಧಿಕಾರಿಗಳು ಇದರ ಹಿಂದೆ ರಷ್ಯಾನೇ ಇರೋದು ಅಂತ ಹೇಳ್ತಾರೆ. ರಷ್ಯಾ ಏನು ಕಮ್ಮಿ ಇಲ್ಲ, ಅಮೆರಿಕ ಮತ್ತು ರಷ್ಯಾ ನಡುವೆ ಶೀತಲ ಸಮರ ನಡೀತಾ ಇದ್ದಾಗ ಮೆದುಳಿಗೆ ಹಾನಿ ಮಾಡಬಹುದಾದ ಅಸ್ತ್ರಗಳನ್ನು ರಷ್ಯಾ ಕಂಡುಹಿಡಿದಿತ್ತು, ಅದನ್ನು ಅಭಿವೃದ್ಧಿಪಡೆದಿತ್ತು. ಆ ಇತಿಹಾಸ ಕೂಡ ಇದೆ. ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿದ್ದ ಅಮೆರಿಕನ್ ರಾಜತಾಂತ್ರಿಕ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡೋಕೆ ಮಾಸ್ಕೋ ಸಿಗ್ನಲ್ ಅನ್ನೋ ಮೈಕ್ರೋವೇವ್ ಅಸ್ತ್ರವನ್ನು ರಷ್ಯಾ ಬಳಸಿತ್ತು ಅನ್ನೋ ಆರೋಪ ಇದೆ. ಈ ಬಗ್ಗೆ ಅಮೆರಿಕ ಇನ್ನೂ ಕೂಡ ತನಿಖೆಯನ್ನು ನಡೆಸ್ತಾನೆ ಇದೆ.